ನಮಸ್ಕಾರ. 24x7 ಕನ್ನಡನಗರ.com ಗೆ ಸ್ವಾಗತ, ಸುಸ್ವಾಗತ. ನಾನು ಪ್ರದೀಪ್. ನಾವು ಬಂದಿರುವಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಕುರುಡಿ ಗ್ರಾಮ ಪಂಚಾಯತಿಯ ಸದಸ್ಯರನ್ನ ಭೇಟಿ ಮಾಡಲು ಬನ್ನಿ. ಅವರ ರಾಜಕೀಯ ಚಿಂತನೆ ಕುರಿತು ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ನಿಮ್ಮ ಪೂರ್ತಿ ಹೆಸರು? ಸರ್ ಜಯರಾಮ್ ರೆಡ್ಡಿ. ಸರ್ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ರ? ಸರ್ ಕುರುಡಿ ಗ್ರಾಮ ಪಂಚಾಯತಿ, ಆನೋಡಿ ಗ್ರಾಮದಿಂದ ಆಯ್ಕೆ ಆಗಿದ್ದೀನಿ. ಕುರುಡಿ ಗ್ರಾಮ ಪಂಚಾಯತಿಗೆ ಗುರುಡಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ರ? ಸರ್ ಸರ್ ಹೇಗೆ ಅನಿಸ್ತಾ ಇದೆ ರಾಜಕೀಯ ನಿಮಗೆ? ಏನು ಸರ್, ನಮಗೂ ಅಷ್ಟು ಈಗ ಅಭಿಮಾನ ಕಮ್ಮಿ ಆಗ್ಬಿಟ್ಟಿದೆ ರಾಜಕೀಯದ. ಓಕೆ ಸರ್. ಸರ್ ಇದೇ ಮೊದಲನೇ ಬಾರಿ ಗೆದ್ದಿದ್ದೀರಾ ಇಲ್ಲ ಈ ಹಿಂದೆನೂ ಕೂಡ ಗೆದ್ದಿದ್ದೀರಾ ಸರ್? ಇದೆ ಎರಡನೇ ಸಲ ಗೆದ್ದಿದ್ದೀರಾ ಸರ್. ಈ ಬಾರಿ ಗೆದ್ದಂತ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? ಸರ್ 550. 550 ಒಟ್ಟು ಬಂದಿತ್ತು. ಎಷ್ಟು ಅಂತರದಿಂದ ಗೆದ್ದಿದ್ದೀರಾ ಸರ್? 170 ಅಂತರದಿಂದ ಗೆದ್ದಿದ್ದೀರಾ ಸರ್. ಸರ್ ಯಾವ ಪಕ್ಷಕ್ಕೆ ಒಂದು ಬೆಂಬಲ ನೀಡ್ತಾ ಇದ್ದೀರಾ ಸರ್ ನೀವು ಈಗ? ಬಿಜೆಪಿ. ಬಿಜೆಪಿ ಮಾಡಿಕೊಟ್ಟಿದೆ ನಾವು. ಬಿಜೆಪಿ ಸರ್. ಓಕೆ ಸರ್. ಸರಿ, ರಾಜಕೀಯ ಒಡನಾಟ ಅಂತ ಒಂದು ಎಷ್ಟು ವರ್ಷದಿಂದ ಇದೆ ಸರ್ ನಿಮಗೆ? 22 ವರ್ಷದಿಂದ. 22 ವರ್ಷದಿಂದ ಈ ರಾಜಕೀಯ ಒಡನಾಟ ಬೆಳೆಸ್ಕೊಂಡು ಹೋಗ್ತಾ ಇದ್ರ ಸರ್. ಸರಿ, ರಾಜಕೀಯ ಬಿಟ್ಟು ಅವರ ಒಂದು ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ರ ಸರ್? ಮಾರುಡಿ ಕೆರೆ ಬಳಕದ ಸಂಘ, JSYS. ಅದ್ರಲ್ಲಿ ಏನಾಗಿದ್ರ ಸರ್? ಪ್ರೆಸಿಡೆಂಟ್ ಆಗಿದೆ. ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರ ಸರ್. ಸರ್ ನಿಮ್ಮ ವೈಯಕ್ತಿಕ ವೃತ್ತಿ ಏನ್ ಮಾಡ್ಕೊಂಡಿದ್ದೀರ? ವ್ಯವಸಾಯ. ಒಂದು ವ್ಯವಸಾಯ ಮಾಡ್ಕೊಂಡು ಒಂದು ಜನಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀರ. ಓಕೆ ಸರ್. ಸರ್ ಈಗ ನಿಮ್ಗೆ 4 ವರ್ಷ ಕಾಲಾವಧಿ ಮುಗಿತಾ ಬರ್ತಾ ಇದೆ ಸರ್. ಈ 4 ವರ್ಷ ಕಾಲಾವಧಿಯಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದೀರಾ ಸರ್? 8 ತಿಂಗಳಿದೆ ಅಷ್ಟೇ. ನಾ ಮತ್ತೆ ಕೂಡಿ ನಮ್ಮ ಗ್ರಾಮದಲ್ಲಿ ಪೈಪ್ ಲೈನ್ ಕುಡಿಯೋ ನೀರು ವ್ಯವಸ್ಥೆ. ಹಾಂ ಸರ್. ಮತ್ತೆ ಪಂಚಾಯತ್ ಲೆಟರ್ ಜಿಲ್ಲಾ ಪಂಚಾಯತಿ ಅರ್ಜಿ ಕೊಟ್ಟು ಮತ್ತೆ ಬೋರ್ವೆಲ್ ಸ್ಯಾಂಕ್ಷನ್ ಮಾಡಿಸಿರೋದು. ಹಾಂ ಸರ್. ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ಮಾಡಿದ್ವಿ. ಅಕಸ್ಮಾತ್ ನಾ ಅದಕ್ಕೂ ತೊಂದರೆ ನಮ್ಮ ಬೋರ್ವೆಲ್ ನೀರು ಬಿಟ್ಬಿಡ್ತೀವಿ. ಓಕೆ ಸರ್. ಅಂದ್ರೆ ಒಂದು ಎಲ್ಲಾ ರೀತಿ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀರಾ ಸರ್? ಇನ್ನು ನಿಮ್ಗೆ ಇನ್ನು ಉಳಿದಂತ ಸಮಯದಲ್ಲಿ ಸರ್, ಇನ್ನು ಉಳಿದ ಕಾಲದಲ್ಲಿ ಇನ್ನು ಯಾವ ರೀತಿ ಒಂದು ಅಭಿವೃದ್ಧಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್ ನೀವು ನಿಮ್ಮ ಗ್ರಾಮಕ್ಕೆ? ಅದನ್ನೇನಾದ್ರು ಒಂದು ಸರ್ಕಾರದಿಂದ ಅನುದಾನ ಬಂದ್ರೆ ಇನ್ನು ಹೆಚ್ಚಿನ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀರಾ ಸರ್? ಓಕೆ ಸರ್. ಸರಿ, ರಾಜಕೀಯಕ್ಕೆ ಯಾರಾದ್ರೂ ಗುರುಗಳು ಅಂತ ಯಾರಾದ್ರೂ ಇದ್ದೀರಾ ಸರ್ ನಿಮ್ಗೆ? ಯಾರು ನಿಮ್ಮ ಸ್ವಇಚ್ಛೆಯಿಂದ ನೀವೇ ನಿಂತಿರೋದು ಅಂತ? ಓಕೆ ಸರ್. ಸರಿ, ರಾಜಕೀಯಕ್ಕೆ ನೀವು ಏನೊಂದು ಉದ್ದೇಶ ಇಟ್ಕೊಂಡು ಪ್ರವೇಶ ಮಾಡಿದ್ರಾ ಸರ್? ಇಲ್ಲ, ಕೆಲವರು ಒತ್ತಾಯ ನಿಂತಿದ್ರು. ಫಸ್ಟ್ ಸಾರಿ ಸೋತೆ, 2 ಸಾರಿ ಗೆದ್ದೆ, ಮತ್ತೆ 3ನೇ ಟೈಮ್ ಗೆಲ್ಲ. ಅವ್ರದ್ದು ಒತ್ತಾಯದ ಮೇರೆಗೆ ಒಂದು ಜನಸೇವೆ ಮಾಡಬೇಕು ಅಂತ ಒಂದು ಇದ್ರ ಮೇಲೆ ನಿಂತಿದ್ದೀರಾ ಸರ್? ಓಕೆ ಸರ್. ಸರ್ ಈಗ ನಿಮ್ಮ ಈ ರಾಜಕೀಯಕ್ಕೆ ನೀವೇ ಮೊದಲಿಗರಲ್ಲ, ನಿಮ್ಮ ಮನೆತನದ ಹಿರಿಯರು ಮೊದಲೇ ಪ್ರವೇಶ ಮಾಡಿದ್ದಾರೆ. ತಂದೆಯವರು ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ರು, ಮಂಡಲ ಪಂಚಾಯತ್ ಮೆಂಬರ್ ಆಗಿದ್ರು. ಅಂದ್ರೆ ನೀವು ಈ ಹಿಂದೆ ನಿಮ್ಮ ತಂದೆಯವರು ಕೂಡ ಒಂದು ಗ್ರಾಮ ಪಂಚಾಯತ್ ಮಂಡಲ ಪಂಚಾಯತಿ ಮೆಂಬರ್ ಆಗಿದ್ರು ಸರ್? 98ರಿಂದ 93 ಅಂದ್ರೆ ಒಂದು ರಾಜಕೀಯ ಕುಟುಂಬ ಅಂತ ಹೇಳ್ಬೋದು ಸರ್. ಅದಾದ್ಮೇಲೆ ನೀವೇ ಮಾಡ್ತಾ ಇರೋದಂತ ಸರ್? ಓಕೆ ಸರ್. ಸರ್ ನಿಮ್ಗೆ ಏನಾದ್ರು ಒಂದು ಅವಕಾಶ ಏನಾದ್ರು ಸಿಕ್ಕಿದ್ರೆ, ಒಂದು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬಿಟ್ಟು ಒಂದು ತಾಲೂಕ್ ಪಂಚಾಯತಿ ಆಗ್ಬೋದು, ಒಂದು ಜಿಲ್ಲಾ ಪಂಚಾಯತಿ ಆಗ್ಬೋದು, ಕಾಂಪೀಟ್ ಮಾಡ್ಬೋದು ಅಂತ? ಎಲ್ಲ ಸಿಕ್ಕಿದ್ರು ಬೇಡ ಅಂತ. ಅಂದ್ರೆ ಸಿಕ್ಕಿದ್ರು ಕೂಡ ನೀವು ಬೇಡ ಅಂತ ಹೇಳಿದ್ರೆ? ಸಿಕ್ಕಿದ್ರು ಬೇಡ ಅಂತ. ಓಕೆ ಸರ್. ಸರ್ ಈಗ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಗ್ರಾಮ ಪಂಚಾಯತಿಗೆ ನಿಮ್ಮ ಗ್ರಾಮಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ MLA MP ಇವರುಗಳ ಕಡೆಯಿಂದ ಒಂದು ದೊಡ್ಡ ಅನುದಾನ ತಂದು ಏನಾದ್ರು ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಏನಾದರೂ ಯೋಜನೆಗಳನ್ನ ಇಟ್ಕೊಂಡಿದ್ದೀರಾ ಸರ್? ಎಲ್ಲ ಕೇಳಿದ್ವಿ, ಯಾವ ಕೆಲಸ ಆಗ್ತದೆ? ನಾವಿವಾಗ ನಮ್ಮ ಕಾಂಗ್ರೆಸ್ ಪಾರ್ಟಿ ಎಂ ಎಲ್ ಎಗೆ ನಮಗೂ ಟಚ್ ಇಲ್ಲ, ಅದಕ್ಕೆ ನಾವು ಕೇಳುತ್ತೇವೆ. ಮೊದಲು ಮಾಡಿದ್ವಿ ನಾವು ಯಾವ ರೀತಿ ಒಂದು ಮಾಡಿ ಕೆರೆ ಕಾಲುವೆ ಕೆಲಸಗಳು, ಮತ್ತೆ ರಸ್ತೆ ಅಭಿವೃದ್ಧಿ ಕೆಲಸಗಳು, ಕುಂಟೆ ಕೆಲಸಗಳೆಲ್ಲ ಮಾಡಿದ್ವಿ. ಈಗ ನಮ್ಮ ಎಂ ಎಲ್ ಎಗೆ ಅವಿಶ್ವಾಸ ಎಲ್ಲ ನಾವು ಅವರೆಲ್ಲ ನಾವು ಕೇಳೋದಿಲ್ಲ. ಓಕೆ ಸರ್. ಸರ್ ಈಗ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮನ್ನ ಬಿಟ್ಟು ಇನ್ನು ಉಳಿದ ಸದಸ್ಯರುಗಳಿಗೆ ಸರ್ ನಿಮ್ಮ ಕಡೆಯಿಂದ ಯಾವ ರೀತಿ ಒಂದು ಸಂದೇಶವನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಹೇಳ್ತೀವಿ ಈ ಥರ ನಮಗೆ ಬರೋ ಗ್ರ್ಯಾಂಟಲ್ಲಿ ನಮ್ಮ ಏನು ಸೇರಿತಿರೋ ಅದರಿಂದ ಈ ಥರ ಕೆಲಸ ಮಾಡ್ಕೋಬೋದು ಅಂತ ಹೇಳ್ತೀವಿ. ಅಂದರೆ ಒಂದು ಒಟ್ಟಾಗಿ ಕೂಡಿ ಒಂದಾಗಿ ಬಳಿ ಎಲ್ಲನೂ ಸಮನಾಗಿ ಹಂಚಿ ಇದು ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಓಕೆ ಸರ್. ಸರ್ ನಿಮಗೆ ಒಂದು ಕಡ್ಡಾಯದಾಗ ಒಂದು ಪ್ರಶ್ನೆ ಸರ್, ನೀವು ಈ ಸ್ಥಾನಕ್ಕೆ ಬರಲು ನಿಮ್ಮ ಗ್ರಾಮದ ಜನತೆನೇ ಕಾರಣ ಸರ್. ಆ ಗ್ರಾಮದ ಜನತೆಗೆ ನಮ್ಮ 24x7 ಕರ್ನಾಟಕ.com ಮೂಲಕ ಯಾವ ರೀತಿ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಗ್ರಾಮದ ಜನತೆ ನಮ್ಮ ಕೆಲಸಕ್ಕೆ ನಮ್ಮ ಧನ್ಯವಾದಗಳು. ಈ ರೀತಿಯಾದ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿದ್ರಲ್ಲ ವೀಕ್ಷಕರು, ಒಬ್ರು ಹಿರಿಯ ರಾಜಕೀಯ ವ್ಯಕ್ತಿಯಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿಸಿದ್ದಾರೆ, ಮಾಡಿಸ್ತಾನೆ ಇದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಕೂಡ ಹಿಂದೆ ಮಾಡಿಸಿದರೆ 2ನೇ ಬಾರಿ ಜನ RC ಅವ್ರನ್ನ ಆಯ್ಕೆ ಮಾಡಿದರೆ ಇದೇ ರೀತಿ ಇವ್ರ ರಾಜಕೀಯ ಜೀವನ ಸಾಗಲಿ ಅಂತ ಇನ್ನೊಂದು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬಿಡ್ತಾ ಇದ್ದೀನಿ.